ಕೃಷ್ಣಾರ್ಪಣ ವಿಶೇಷತಮ ಶ್ರೋತ ಮಧ್ಯೆ ಚರ್ಚೆ ಮಾಡ್ತಾ ಇದ್ದೀನಿ ಬಿ ಕೆ ಆರ್ ಪ್ರಸಾದ್ ಜೊತೆಗೆ ಕೃಷ್ಣಪ್ರಸಾದ್ ಕೂಡ ಔಟ್ಲುಕ್ನ ಸಂಪಾದಕ ಇದ್ದಾರೆ. ಒಂದು ಎಸ್ ಎಂ ಕೃಷ್ಣ ಅವರು ಕಳೆದ 50 ವರ್ಷಗಳ ರಾಜಕಾರಣದಲ್ಲಿ ಅವರು ಪಡೆದಿದ್ದೇ ಹೆಚ್ಚು, ಕಳ್ಕೊಂಡಿದ್ದು ಬಹಳ ಕಮ್ಮಿ ಅನ್ನುವಂಥದ್ದು. ಯಾಕಂತಂದ್ರೆ ಅವರು ಅನೇಕ ಬಾರಿ ಬಂಡಾಯ ನಾಯಕರಾಗಿ ಕೂಡ ಗುರುಸ್ಕೊಂಡಿದ್ದಾರೆ. ಸ್ವತಃ ದೇವರಾಜ ಅರಸು ವಿರುದ್ಧ ಕೂಡ ಅವರು ಧರಣಿಯನ್ನು ಕೂತಂಥವರು. ವೀರಪ್ಪ ಮೊಯ್ಲಿ ಸಿಎಂ ಆಗಿದ್ದಾಗ ಬಂಡಾಯದ ರಾಜಕಾರಣ ಕೂಡ ಮಾಡಿದಂಥವ್ರು. ಬಂಡಾಯದ ರಾಜಕೀಯ ಪರಿಭಾಷೆಯನ್ನು ಕೂಡ ಅನೇಕರಿಗೆ ಹೇಳಿಕೊಟ್ಟಿದ್ದು ಕೂಡ ಎಸ್ ಎಂ ಕೃಷ್ಣ ಅವರೇ. ಮತ್ತೆ ಅವರು ಅಧಿಕಾರ ಇಲ್ಲಿ ಸೋತಾಗ ಗವರ್ನರ್ ಆಗಿ ಹೋದ್ರು, ಪಕ್ಷವನ್ನು ಕಟ್ಟಬೇಕಾಗಿತ್ತು ಕರ್ನಾಟಕದಲ್ಲಿ. ಈ ಎಲ್ಲ ಸಂದರ್ಭಗಳು ಕೂಡ ಅತ್ಯಂತ ವಿಫುಲವಾಗಿ ಬಹಳ ಅದೃಷ್ಟವಂತ ನಾಯಕ ಅಂತಲೇ ಪಾಟೀಲ್ ಪುಟ್ಟಪ್ಪ ಮೊನ್ನೆ ಹೇಳಿದ್ರು. ಅಂತ ಒಂದು ಅವಕಾಶಗಳನ್ನು ಅತ್ಯಂತ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡು ಬಂದಂಥವ್ರು ಎಸ್ ಎಂ ಕೃಷ್ಣ ಅಂತೇಳಿ. ಕೃಷ್ಣಪ್ರಸಾದ್ ಅವರೇ, ಈಗ ಎಸ್ ಎಂ ಕೃಷ್ಣ ಅವರು ರಿಟೈರ್ಡ್ ಆಗಲಿಕ್ಕೆ ಸರಿಯಾದ ಟೈಮ್ ಅಂತ ಅಲ್ಲ, ಇದು ಒಂದು ದೊಡ್ಡ ಕ್ವೆಶನ್, ಅದನ್ನು ಅವರೇ ಉತ್ತರ ಮಾಡಿಕೊಡ್ಬೇಕು. ಬಟ್ ನನ್ನ ಪ್ರಕಾರ ಹಿ ಹ್ಯಾಸ್ ಬೀನ್ ಫಾರ್ ಆಲ್ ಇಸ್ ಅಚೀವ್ಮೆಂಟ್ಸ್, ಅವರು ಒಂಥರ ಒಂದು ಘನತೆಯಲ್ಲಿ ನಡ್ಕೊಂಬಂದಿದ್ದಾರೆ. ಈ ಸಜೆಸ್ಟೆಡ್ ಎ ಕೈಂಡ್ ಆಫ್ ಸೊಫಿಸ್ಟಿಕೇಶನ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ದಟ್ ಈಸ್ ಅದರ್ವೈಸ್ ಆಬ್ಸೆಂಟ್ ಯುನೋ ಅಂತ ಅನಿಸುತ್ತೆ. ಬಟ್ ಅವರು ವೆದರ್ ಹಿ ಶುಡ್ ರಿಟೈರ್ ಆರ್ ನಾಟ್ ಇಸ್ ವೆರಿ ಕ್ಲಿಯರ್. ಯುನೋ ಐ ಥಿಂಕ್ ದ ರೈಟಿಂಗ್ ಇಸ್ ಆನ್ ದಿ ವಾಲ್. ಅವರು ಹಿ ಕ್ಯಾನ್ ಪ್ಲೇ ವೆರಿ ಡಿಫ್ರೆಂಟ್ ರೋಲ್. ಹಿ ಕ್ಯಾನ್ ಪ್ಲೇ ದಿ ರೋಲ್ ಆಫ್ ಎನ್ ಎಲ್ಡರ್ ಸ್ಟೇಟ್ಸ್ಮನ್. ನಾವೇನು ಒಂದು ಮರಿತೀವಿ ನಮ್ಮ ಪಾಲಿಟಿಕ್ಸಲ್ಲಿ ಅಂದರೆ, ಬರೀ ಪವರಲ್ಲಿದ್ದರೆ ಮಾತ್ರ ಪಾಲಿಟಿಕ್ಸ್ ಮಾಡೋಕ್ಕಾಗತ್ತೆ, ಅಥವಾ ಬರೀ ಪವರಲ್ಲಿದ್ದರೆ ಮಾತ್ರ ನಾವು ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗತ್ತೆ, ಅಥವಾ ಸೋಷಿಯಲ್ ವರ್ಕ್ ಮಾಡೋಕ್ಕಾಗತ್ತೆ, ಅಥವಾ ನಮ್ಮ ನಮ್ಮ ಅಸೋಸಿಯೇಟ್ಸ್ನ ಹೆಲ್ಪ್ ಮಾಡೋಕ್ಕಾಗತ್ತೆ. ಹಿ ಕ್ಯಾನ್ ಪ್ಲೇ ದಿ ರೋಲ್ ಆಫ್ ಎನ್ ಎಲ್ಡರ್ ಸ್ಟೇಟ್ಸ್ಮನ್ ಬೈ ಸ್ಟೇಯಿಂಗ್ ಔಟ್ಸೈಡ್ ದಿ ಸಿಸ್ಟಮ್. ಬರೀ ಪವರಲ್ಲಿದ್ದರೆ ಮಾತ್ರ ಮಾಡೋಕ್ಕಾಗತ್ತಾ ಅಂದರೆ, ಐ ಥಿಂಕ್ ಇಸ್ ಅ ವೆರಿ ಸಿನಿಕಲ್ ವ್ಯೂ ಆಫ್ ಪಾಲಿಟಿಕ್ಸ್. ಯಾಕಂದರೆ ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂದರೆ, ಅಥವಾ ಅವ್ರ ಕೊಲೀಗ್ಸ್ಗೆ ಹೆಲ್ಪ್ ಮಾಡಬೇಕು ಅಂದರೆ, ಹೀ ಕ್ಯಾನ್ ಡೂ ದಟ್ ಇನ್ ಎ ವೆರಿ ಡಿಫ್ರೆಂಟ್ ವೇ. ಪಾರ್ಟಿಗೆ ಹೆಲ್ಪ್ ಮಾಡಬೇಕು ಅಂದರೆ, ಹೀ ಕ್ಯಾನ್ ಡೂ ಇಟ್ ಇನ್ ಎ ವೆರಿ ಡಿಫ್ರೆಂಟ್ ವೇ. ಇಟ್ ಇಸ್ ನಾಟ್ ನೆಸೆಸರ್ಲಿ ದಟ್ ದಿ ಫ್ಯಾಕ್ಟ್ ದಟ್ ಹೀ ಶುಡ್ ಸಿಟ್ ಇನ್ ಪಾರ್ಲಿಮೆಂಟ್ ಆರ್ ಬಿ ಎ ಮಿನಿಸ್ಟರ್ ಆರ್ ಬಿ ಎ ಗವರ್ನರ್ ಆರ್ ಬಿ ಎ ಕಾಂಗ್ರೆಸ್ ಫಂಕ್ಷನರಿ ಟು ಹೆಲ್ಪ್ ದಿ ಪಾರ್ಟಿ. ಈಗ ಕಾಂಗ್ರೆಸ್ಗೆ ಇಫ್ ಇಟ್ ನೀಡ್ಸ್ ದಿ ವಿಸ್ಡಮ್ ಆಫ್ ಪೀಪಲ್ ಲೈಕ್ ಮಿಸ್ಟರ್ ಕೃಷ್ಣ, ಇಟ್ ನೋಸ್ 100 ವೇಸ್ ಇನ್ ವಿಚ್ ಇಟ್ ಕ್ಯಾನ್ ಗೆಟ್ ದಟ್ ವಿಸ್ಡಮ್. ಸೊ ಐ ಥಿಂಕ್ ಎಸ್ ಎಂ ಕೃಷ್ಣ ಅವ್ರು ರಿಟೈರ್ ಆಗಬೇಕು ಆಗಬಾರ್ದು ಅನ್ನೋದು ಇಟ್ಸ್ ಎ ವೆರಿ ಪರ್ಸನಲ್ ಡಿಸಿಷನ್. ಇದು ಕ್ರಿಕೆಟ್ ತರ ಅಲ್ಲ, ಇದು ಅಥವಾ ನಮ್ಮ ಜರ್ನಲಿಸಂ ತರ ಬರೆಯಕ್ ಆಗದೆ ಇರುವಾಗ ನಿಲ್ಲಿಸ್ತೀವಿ ಅಥವಾ ಕ್ರಿಕೆಟ್ ಆಡಕ್ ಬರ್ದಿರುವಾಗ ನಿಲ್ಲಿಸ್ತೀವಿ ಅಂತ ಅಲ್ಲ. ಏನೋ ಈಗ ಫಾರ್ ಎಕ್ಸಾಂಪಲ್ ನಾರಾಯಣ ತಿವಾರಿ ಅವರು 88ನೇ ಇಸ್ವಿಗೆ ಮದುವೆ ಆಗಿದ್ದಾರೆ. ಸೊ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಇನ್ ಪಾಲಿಟಿಕ್ಸ್. ಸೊ ಬಟ್ ಖಂಡಿತವಾಗ್ಲೂ ಐ ಥಿಂಕ್ ಇಟ್ಸ್ ಅಪ್ ಟು ಹಿಮ್ ಟು ಡಿಸೈಡ್, ಬಟ್ ಇಟ್ಸ್ ಆಲ್ಸೋ ಅಪ್ ಟು ಹಿಮ್ ಟು ಡಿಸೈಡ್ ಹೌ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ಪಾರ್ಟಿ. ಎಸ್ ಕೃಷ್ಣಪ್ರಸಾದ್, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ತಮಗೆ ಧನ್ಯವಾದ. ಈಗ ಒಂದು ರಾಜಕಾರಣದಲ್ಲಿ ಏನಾಗುತ್ತಂದ್ರೆ, ಅಧಿಕಾರ ಸಿಕ್ಕರೆ ಮಾತ್ರ ನಾನು ರಾಜ್ಯವನ್ನು ಉದ್ಧಾರ ಮಾಡ್ತೀನಿ, ಒಳ್ಳೆ ಒಳ್ಳೆ ಪಾಲಿಸಿಗಳನ್ನು ತರ್ತೀನಿ, ಹೊಸ ಹೊಸ ಸ್ಕೀಮ್ಗಳನ್ನು ತರಕ್ಕೆ ಅವಕಾಶ ಅನ್ನುವಂಥದ್ದೇ ಒಂದು ಸಿನಿಕ್ತನ ಅಂತ ಮಾತು. ಈಗ ನೀವು ಇವತ್ತು ಅಧಿಕಾರದಲ್ಲಿ ಇಲ್ಲ, ರಾಜ್ಯಸಭೆಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ದೈತ್ಯ ಬಹುಮತ ಇದೆ ನಿಮ್ಮ ಮುಂದೆ. ಅಧಿಕಾರ ಬೇಕು ಅಂತೇಳಿ ನಾವು ಯಾವತ್ತೂ ಯೋಚನೆನೂ ಮಾಡಿಲ್ಲ. ನಾನು ಇಡೀ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಸಹ ಇಂದಿರಾ ಗಾಂಧಿ ಅವರ ಜೊತೆ ಒಂದು ಭಾವನಾತ್ಮಕವಾದ ರೂಪದಲ್ಲಿ ನಾವು ಈ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡಿದ್ದೆ. ಯಾಕಂದರೆ ಬಡವರಿಗೆ ಉಳುವನಿಗೆ ಭೂಮಿ ಮತ್ತು 20 ಅಂಶದ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮದ ಮೂಲಕ ಬಡವರಿಗೆ ಸಹಾಯ ಮಾಡಿದಾಗ, ಮತ್ತು ರಾಜಧನ ರದ್ದಾತಿ ಮತ್ತು ಬ್ಯಾಂಕ್ ರಾಷ್ಟ್ರೀಕರಣ ಇವೆಲ್ಲ ನೋಡಿ ನಾವು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. ಮತ್ತು ದಕ್ಷಿಣ ಕನ್ನಡದವ್ರನ್ನ, ಅದರಲ್ಲೂ ಸಹ ದಕ್ಷಿಣ ಭಾರತದವ್ರನ್ನ ಬೊಂಬೆಯಿಂದ ಓಡಿಸಿದಾಗ ಕೆಲವು ಶಕ್ತಿಗಳು ಅದರ ವಿರುದ್ಧ ನಿಂತ್ಕೊಂಡು ನಾವು ಬಂದಿರತಕ್ಕಂಥವ್ರು. ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ನೀವು ಅಧಿಕಾರ ಬೇಕು ಅನ್ನೋದಿಲ್ಲ. ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿರ್ತಕ್ಕಂಥದ್ದು ಬಹಳ ಗೌರವತವಾದಂತಹ ಒಂದು ನಿಮ್ಗೆ ದೊಡ್ಡ ಚಾಲೆಂಜ್ ರಾಜ್ಯಸಭೆ ಅಂತಂದ್ರೆ ಎನ್ಡಿಎ ಬಹುಮತ ಇಲ್ಲ. ಯಾವುದೇ ಒಂದು ಮಸೂದೆ ಬಿಲ್ ಕೂಡ ಕೇವಲ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಚಾಲೆಂಜ್ ಮಾತ್ರ ಅಲ್ಲ, ನಾವು ಹೊರಗಡೆನೂ ಬಂದು ಕೂಡ ನಾವು ಈಗ ಚಾಲೆಂಜ್ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಆದ್ದರಿಂದ ಅಲ್ಲಿ ಬ್ರೂಟ್ ಮೆಜಾರಿಟಿ ಇರುವಾಗ ಈಗಾಗಲೇ ಅವರು ಅವ್ರಿಗೆ ಇಷ್ಟೊಂದು ಜನ ಸಾಮಾನ್ಯರು ಆಶೀರ್ವಾದ ಮಾಡಿದಾಗ ವಿರೋಧ ಪಕ್ಷದ ಸ್ಥಾನವನ್ನು ಯಾವ ರೀತಿ ಅವರು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಾಗಿತ್ತು. ಗುಜರಾತ್ನಲ್ಲಿ ಸುಮಾರು 15 ವರ್ಷಗಳ ಕಾಲ ಉಪಸಭಾಪತಿಗಳೇ ಇರಲಿಲ್ಲ. ಇವೆಲ್ಲ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಇರತಕ್ಕಂಥದ್ದು. ಇದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಭಾವನೆಗಳನ್ನು ತೋರಿಸ್ಬೇಕಾಗ್ತದೆ. ಇನ್ನೂ ತೋರಿಸಿಲ್ಲ ಅವರು. ಆದ್ದರಿಂದ ರಾಜ್ಯಸಭೆಯಲ್ಲಿ ನಮಗೆ ಬಹುಮತ ಇದೆ, ಆದ್ದರಿಂದ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಅಲ್ಲಿ ಕೆಲಸ ಮಾಡ್ತೀವಿ. ಬಟ್ ಒಂದು ಖುಷಿ ಅಂದ್ರೆ, ಕರ್ನಾಟಕದವರು ದಲಿತ ಸಮಾಜದ ಹೋದಂಥ ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಕೂಡ ಅಪೋಸಿಷನ್ ಲೀಡರ್ ಆಗುವ ಅವಕಾಶ ಇದೆ. ಅದೇ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚು ಸವಾಲು, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಅವ್ರು ಕೇಳೇ ಇಲ್ಲ. ಅವರು ವೀರಪ್ಪ ಮೊಯ್ಲಿ ಅಂತವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಅಂತವರು ಮುಖ್ಯಮಂತ್ರಿ ಆಗ್ತಾರೆ, ದೇವರಾಜ ಅರಸಂತರವರು ಮುಖ್ಯಮಂತ್ರಿಗಳಾಗ್ತಾರೆ, ಇವೆಲ್ಲ ಬಂಗಾರಪ್ಪನಂತವ್ರು ಮುಖ್ಯಮಂತ್ರಿ, ಇದೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಗುಲಾಂ ನಬಿ ಆಜಾದ್ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಆಗಿದೆ, ಇದು ಬೇರೆ ಪಕ್ಷದಲ್ಲಿ ಆಗೋದು ಬಹಳ ಕಷ್ಟ. ಅಂದರೆ ಈಗ ಒಂದು ಚಾಲೆಂಜ್ ಅಂತೂ ನಿಮ್ಗೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಅದು ಇಟ್ಸ್ ಎ ಬಿಗ್ ಚಾಲೆಂಜ್. ಆದ್ದರಿಂದ
ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗ ಅವರು ಗೆದ್ದಿರೋದ್ರಿಂದ ಅವರೊಂದು ಕಾಲಾವಕಾಶಗಳನ್ನು ಕೊಡಬೇಕು. ಹನಿಮೂನಲ್ಲಿ ಇದ್ದಾರೆ, ಒಂದು 6 ತಿಂಗಳು ಅವ್ರು ಏನು ಮಾಡ್ತಾರೆ ಅಂತ ನೋಡಿ ತದನಂತರ ನಾವು ಯಾವ ರೀತಿಯ ಸಣ್ಣ ಒಂದು ಪ್ರಶ್ನೆ ಇದೆ, ನಮ್ಮ ಕಾರ್ಯಕ್ರಮ ಮುಗಿಸ್ತೀನಿ. ನೀವು ASSC ಜನರಲ್ ಸೆಕ್ರೆಟರಿ ಅನ್ನೋ ಕಾರಣಕ್ಕೆ ಆ ಪ್ರಶ್ನೆ ಕೇಳ್ತೀನಿ, ರಾಜ್ಯಸಭೆ ಅಲ್ಲ. ಸೊ ಕರ್ನಾಟಕ ಕಾಂಗ್ರೆಸ್ KPCC ಅಧ್ಯಕ್ಷರು ಬದಲಾವಣೆ ಯಾವಾಗುತ್ತೆ? ಯಾಕಂದ್ರೆ ಕರ್ನಾಟಕದ ಅಧ್ಯಕ್ಷರಾದ ಡಾಕ್ಟರ್ ಪರಮೇಶ್ವರ್ ಅವರು ಡೆಪ್ಯೂಟಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ಅವರು ಏನಾದರೂ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವಾಗ ಜಾಗ ಖಾಲಿ ಆಗುತ್ತೆ. ಸೊ ಹೊಸಬ್ರು ರೆಡಿ ಇದ್ದಾರೆ, ನೂರಾರು ಜನ ಇದ್ದಾರೆ. ಎಸ್ ಹರಿಪ್ರಸಾದ್ ಅವರೇ, ಇಷ್ಟೊಂದು ತಮ್ಮ ಜೊತೆ ಅನೇಕ ವಿಷಯ ಮುಕ್ತವಾಗಿ ಚರ್ಚೆ ಮಾಡಿದ್ದೆ, ಧನ್ಯವಾದ. ಸೊ BK ಹರಿಪ್ರಸಾದ್ ಹೇಳ್ತಾ ಇದ್ದಾರೆ, ಬಹುತೇಕ ಕರ್ನಾಟಕದ ಕಾಂಗ್ರೆಸ್ ವಿದ್ಯಮಾನಗಳಿಗಿಂತ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸವಾಲುಗಳಿದ್ದಾವೆ. ಸೊ ಸೋತ ಸಂದರ್ಭದಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಜೊತೆಗೆ SM ಕೃಷ್ಣ ವಿಚಾರದಲ್ಲಿ ಅನೇಕ ಅವರಿಗೆ ಸ್ಥಾನ ಮಾನ ಎಲ್ಲವೂ ಕೂಡ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಇನ್ನೂ ಕೂಡ ಮುಂದಿನ ಹಂತದಲ್ಲಿ ASSC ಅಧ್ಯಕ್ಷ ಸೋನಿಯಾ ಗಾಂಧಿ ಮನಸ್ಸು ಮಾಡಿದರೆ SM ಕೃಷ್ಣ ಅವರಿಗೆ ಇನ್ನೂ ದೊಡ್ಡ ದೊಡ್ಡ ಸ್ಥಾನಮಾನಗಳು ಕೊಡಬಹುದು. ಹಾಗಾಗಿ ಅವರು ನೋವು ಮಾಡಿಕೊಂಡಿದ್ದಾರೆ ಅಂತ ನಾನಂತೂ ಭಾವಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನೋವನ್ನು ಯಾರೂ ಕೂಡ ಹೊರಗಡೆ ಹೇಳೋದಕ್ಕೆ ಕೆಲವರು ಒಳಗಡೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅಂತ ಹೇಳ್ತಾರೆ. ಇದು ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.